ಹಾಯ್ ಹಲೋ ನಮಸ್ತೆ ಕುಮಾರ್ ನಾಯ್ಕ್ ಅಂಕೋಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಗಂಗಣಪತಯ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರ್ಮೆ ದೇವೋ ಸರ್ವಕಾರ್ಯಶು ಸರ್ವದ ನಮ್ಮ ಭರತಖಂಡದಲ್ಲಿ ಶ್ರೀ ಮಹಾಗಣಪತಿ ಎಷ್ಟು ಜನಪ್ರೀತಿಯನ್ನ ಗಳಿಸಿದ ಮತ್ತೊಂದು ದೈವವಿಲ್ಲ ಗಣೇಶನ ಒಂದಾದರೂ ವಿಗ್ರಹವಿಲ್ಲದ ಮನೆಯಿಲ್ಲ ಒಂದಾದರೂ ಗುಡಿ ಇಲ್ಲದ ಊರಿಲ್ಲ ವಿಘ್ನ ನಿವಾರಕನಾದ ವಿಘ್ನೇಶ್ವರನು ಜಾತಿ ಜನಾಂಗಗಳ ಕಟ್ಟನ್ನು ಮೀರಿ ನಿಂತ ಪ್ರೀತಿಯ ದೇವತಾ ಶಕ್ತಿಯಾಗಿದ್ದಾನೆ ನಮ್ಮೆಲ್ಲರ ಬದುಕಿನಲ್ಲಿ ಬರುವ ಎಡರು ತೊಡರುಗಳನ್ನು ನಿವಾರಿಸಲು ಗಣನಾಯಕನನ್ನ ಬೇಡಿಕೊಳ್ಳುವುದರಿಂದ ವಿಘ್ನ ವಿನಾಶಕನಾಗಿ ಸಿದ್ಧಿವಿನಾಯಕನು ಒದಗಿ ಬರುತ್ತಾನೆ ಆತ್ಮೀಯ ವೀಕ್ಷಕರೇ ಬನ್ನಿ ಈ ವಿಡಿಯೋದಲ್ಲಿ ಅಂಕೋಲ ಪಟ್ಟಣದಲ್ಲಿ 2023ರಂದು ಪೂಜಿಸಲ್ಪಡುತ್ತಿರುವ ಕೆಲವು ಫೇಮಸ್ ಗಣೇಶನನ್ನ ಒಂದೊಂದಾಗಿ ನೋಡಿಕೊಂಡು ಬರೋಣ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗಳಿಗೆಲ್ಲ ಶೇರ್ ಮಾಡಿ ಅವರು ಸಹ ಈ ಎಲ್ಲ ಗಣಪತಿಯನ್ನ ನೋಡಿ ಆನಂದಿಸಲಿ ಮೊದಲಿಗೆ ನಾವು 2023ರ ಸಾಲಿನ ಅಂಕೋಲಾ ಗಣೇಶೋತ್ಸವದಲ್ಲಿ ಅಂಕೋಲಾ ಬಸ್ ಸ್ಟ್ಯಾಂಡ್ಗೆ ಅತಿ ಸಮೀಪದಲ್ಲಿರೋ ಟೆಂಪೋ ರಿಕ್ಷಾ ಚಾಲಕರು ಮತ್ತು ಮಾಲಕರು ಸೇರಿ ವರ್ಷಂ ಪ್ರತಿಯಂತೆ ಈ 2023ರಲ್ಲಿಯೂ ಸಹ ಕುಳಿಸಿರೋ ಗಣೇಶನನ್ನ ನೋಡಿ ಬರೋಣ ಈ ಸಮಿತಿಯವರು ಪ್ರತಿ ವರ್ಷ ಇಲ್ಲಿ ಒಂದಿಲ್ಲೊಂದು ವಿಶೇಷತೆಯಿಂದ ಆಚರಿಸುತ್ತಾ ಬಂದಿರ್ತಾರೆ ಈ ವರ್ಷದ ವಿಶೇಷ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಭಕ್ತ ಮಾರ್ಕಾಂಡೇಯನ ಬೊಂಬೆಯಾಟ ಪ್ರದರ್ಶನವನ್ನ ಬಂದಂತ ಭಕ್ತಾದಿಗಳಿಗೆ ನಡೆಸಿಕೊಟ್ಟಿದ್ದಾರೆ ದೇವ ನಿನ್ನ ಪೂಜೆಯಲ್ಲಿ ಮನಸ್ಸು ಸ್ಥಿರವಾಗುವಂತೆ ನಿನ್ನ ಧ್ಯಾನದಲ್ಲಿ ಚಿತ್ತ ತೆರೆಸಿದಂತೆ ನಿನ್ನ ಯೋಗದಲ್ಲಿ ನೀನೇ ನಾನಾಗುವ ಆನಂದವನ್ನು ನೀನು ಕಾಪಾಡು ದೇವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ರುದ್ರಂ ಪಶುಪಶಿಷ್ಠಾಣಂ ನೀಲಕಂಠಂ ಉಮಾಪತಿ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ತಮ್ಮ ದಿವ್ಯ ದರ್ಶನದಿಂದ ನನ್ನ ಪಾಪ ಕರ್ಮಗಳೆಲ್ಲ ನಟಿಸಿಕೊಳ್ಳುತ್ತಾರೆ ಭೂಲೋಕದಲ್ಲಿ ನಿಮ್ಮ ಆಯಸ್ಸು ಪೂರ್ತಿಯಾಯಿತು ಶಿವ ಸಾನ್ನಿಧ್ಯವನ್ನು ಬಿಟ್ಟು ಸ್ವಲ್ಪ ತಾಳಿ ತಂದು ಶಿವಪೂಜೆಯನ್ನು ಮುಗಿಸಿ ಬಂದು ಬಿಡುತ್ತೇನೆ ಆದರೆ ನಿನ್ನ ಆಯಸ್ಸು ಮುಗಿದಿದೆಯಲ್ಲ ಶಿವನ ಕರುಣೆಯಾದರೆ ನನ್ನ ಅಪ್ಪ ಆಯಿತು ಏನಾಯ್ತು ಮಾಡಬಾರದೇನು ಅದು ಹೇಗೆ ಸಾಧ್ಯ ಆ ಪರಶುರನೇ ನಿನ್ನ ಹಣೆಯಲ್ಲಿ 16 ವರ್ಷ ಆಯಸ್ಸೆಂದು ಬಂದಿದ್ದಾನಲ್ಲ ಅದಕ್ಕೆ ದಯಾಮಯನನ್ನು ಕುರಿತು ಆರಾಧಿಸುತ್ತಿದ್ದೇನೆ ನನಗೆ ದೀರ್ಘಾಯಸ್ಸನ್ನು ಕೊಡಲೆಂದು ಓಹೋ ನಿನಗಿನ್ನೂ ಬದುಕಬೇಕೆಂಬ ಆಸೆಯೋ ಪ್ರಪಂಚದ ಭೋಗ ಭಾಗ್ಯಗಳನ್ನು ಅನುಭವಿಸಬೇಕೆಂಬ ಬಯಕೆಯೋ ಇಲ್ಲ ಧರ್ಮದೇವ ಶಿವನಾಳೆಗೂ ನನಗೆ ಅಂತಹ ಬಯಕೆಗಳಿಲ್ಲ ಹೆಚ್ಚು ತಂದೆ ತಾಯಿಗಳ ಸಂಕಟವನ್ನು ನೀಗುವುದೇ ನನ್ನ ಧ್ಯೇಯ ಬಾಲಕ ಕಾಲವು ಯಾರಿಗೂ ಕಾಯುವುದಿಲ್ಲ ಮೃತ್ಯುವು ಯಾರಿಗೂ ಮಣಿಯುವುದಿಲ್ಲ ಸಾವು ಯಾರಿಗೂ ಸೋಲುವುದಿಲ್ಲ ತಂದೆ ದಯಮಾಡಿ ನನ್ನನ್ನು ವಾದ ಮಾಡಿ ಕಾಲು ವಿಳಂಬ ಮಾಡಬೇಡಿ ನನ್ನ ಗುರಿ ಸಾಧಿಸಲು ಅವಕಾಶ ಕೊಡಿ ನಿಮಗೆ ಕೈ ಮುಗಿಯುತ್ತೇನೆ ಉದ್ರಕ ಕಾಲನಿಗೆ ಕಾಲ ವಿಳಂಬದ ಆರೋಪಗಳು ಬರುತ್ತದೆಯಾ ಎಂತೆಂಥ ಋಷಿಗಳು ಮುನಿಗಳು ರಾಜಾದಿ ರಾಜರುಗಳು ನಿನ್ನ ದರ್ಶನ ಮಾತ್ರದಿಂದಲೇ ಗತ ಪ್ರಾಣರಾಗಿ ನನ್ನ ಅಧೀನರಾಗುವರು ನೀನು ಹಾಲು ಹತ್ತೊಳೆ ನಾಳೆ ಬಂದು ಕೇಳುತ್ತಿದ್ದರೂ ನನ್ನ ಆಯ್ಕೆಯನ್ನು ಮೀರುತ್ತಿರಲಿಲ್ಲ ನನ್ನ ಆಯ್ಕೆಯನ್ನು ನಿಗದಿ ಮಾಡಿದ ಆ ಪರಮೇಶ್ವರನನ್ನು ಕಂಡು ಮಾತನಾಡುವವರೆಗೂ ನಾನು ಬರಲಾರೆ ಪ್ರಭು ಬರಲಾರೆ
ಇನ್ನು ಬಂಡಿ ಬಜಾರದ ಗಣೇಶನನ್ನ ನೋಡ್ಕೊಂಡು ಬರೋಣ. ನಾವೀಗ ಬಸ್ ಸ್ಟ್ಯಾಂಡ್ ನಿಂದ ಬಂಡಿ ಬಜಾರದ ಏನು ದಾರಿ ಇದೆಯಲ್ವಾ ಆ ದಿಕ್ಕಿನಲ್ಲಿ ಸಾಗ್ಬೇಕಾಗತ್ತೆ. ಈ ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇದ್ದೀನಲ್ವಾ ಅದ್ರ ಪ್ರಕಾರ ನಾವು ದಾರಿಲಿ ಹೋಗ್ಬೇಕಾಗತ್ತೆ. ಇದು ಸುಮಾರು ಬಸ್ ಸ್ಟ್ಯಾಂಡ್ ನಿಂದ ಒಂದ್ ಅರ್ಧ ಕಿಲೋಮೀಟರ್ ಆಗತ್ತೆ, ಏನೋ ಕಾಲ್ನಡಿಗೆಲ್ಲೂ ಹೋಗ್ಬೋದು. ನೋಡಿ ಈಗ ಮೇನ್ ಸರ್ಕಲ್ಗೆ ಬಂದ್ವಿ, ಅಲ್ಲಿಂದ ಹೀಗೆ ಮುಂದ್ಗಡೆ ಹೋದ್ರೆ ಬಲಭಾಗದಲ್ಲಿ ಇದೆಯಲ್ವಾ ಇಲ್ಲಿ ನಮ್ಗೆ ಪೋಸ್ಟ್ ಆಫೀಸ್ ಕೂಡ ಕಾಣತ್ತೆ, ಎಡಭಾಗದಲ್ಲಿ ಪ್ರಖ್ಯಾತವಾದಂತ ಜೈನ್ ದಾಸ್ ಸ್ಕೂಲ್ ಸಿಗತ್ತೆ. ಅದೇ ತರ ಈಗ ನಾವು ಮುಂದೆ ಸಾಕ್ತಾ ಹೋದ್ರೆ ಇದೇ ದಾರಿಯಲ್ಲಿ ಮಹಾಲೆಮನೆ ಗಣೇಶ, ರಾಘವೇಂದ್ರ ಮಠದಲ್ಲಿರೋ ಗಣೇಶ, ನಾಮದಾರಿ ಗಣೇಶ, ಅದ್ರ ಜೊತೆಗೆ ಕೇಣಿಯಲ್ಲಿ ಏನು ಪ್ರತಿಷ್ಠಾಪಿಸ್ತಾರಲ್ವಾ ತುಂಬಾ ಫೇಮಸ್ ಆಗಿರುವಂತ ಏನು ಗಣೇಶ ಇದೆ ಅದನ್ನು ನಾವು ಇದೇ ದಾರಿಯಲ್ಲಿ ಹೋದ್ರೆ ನೋಡ್ಕೊಂಡು ಬರ್ಬೋದು. ಗಣೇಶ ಹಬ್ಬ ಬಂತು ಅಂತ ಹೇಳಿದ್ರೆ ಈ ಬಂಡಿ ಬಜಾರದ ಏನು ಗಣೇಶ ಇದೆಯಲ್ವಾ ಇದು ಒಂದು ತುಂಬಾ ಫೇಮಸ್ ಆದಂತಹ ಗಣೇಶ ಆಗಿದೆ. ಇಲ್ಲಿ ನೋಡಿ ತನ್ನ ಸ್ಥಾನದಲ್ಲಿ ಆಸೀನನಾಗಿರುವ ಬಂದಂತ ಭಕ್ತಾದಿಗಳಿಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತ ಈ ಗಣೇಶ ಏನಿದೆ ಇದನ್ನ ನೋಡಾದ್ಮೇಲೆ ಇಲ್ಲಿಯ ವಿಶೇಷವನ್ನು ತಿಳ್ಕೋಬೇಕು. ಈ ಜೀವ ಸಂಕುಲ ಉಳಿಯಬೇಕಾದ್ರೆ ಕಾಡು ಅಂದರೆ ಹಸಿರನ್ನು ಉಳಿಸಿ ಬೆಳೆಸಿ ಕಾಪಾಡಬೇಕು,
ಹೆಚ್ಚು ಮರಗಿಡಗಳನ್ನು ನೆಟ್ಟು ನಮ್ಮ ಪ್ರಕೃತಿಯನ್ನು ಕಾಪಾಡಿಕೊಂಡ್ರೆ ನಮಗೆ ಆ ವನದುರ್ಗೆ ಯಾವಾಗಲೂ ಶ್ರೀರಕ್ಷೆಯಾಗಿರ್ತಾಳೆ ಅನ್ನೋ ನೀತಿಯನ್ನ ಕೊಡೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಇಲ್ಲಿನ ಸಮಿತಿಯವರು ಮಾಡಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ತೂಗು ಸೇತುವೆ ಒಂದು ಮಾಡೆಲ್ ಅನ್ನ ಇಲ್ಲಿ ನಿರೂಪಣೆ ಮಾಡಿ ನಮಗೆ ತೋರಿಸಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ವನದುರ್ಗೆಯನ್ನ ಪ್ರತಿಷ್ಠಾಪನೆ ಮಾಡಿದಂತ ಒಂದು ಮೂರ್ತಿಯನ್ನ ಇಟ್ಟಿದ್ದಾರೆ. ಇನ್ನು ಬಂಡಿ ಬಜಾರದ ಗಣಪತಿಯನ್ನ ನೋಡಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಕೇಣಿಯ ಗಣೇಶನನ್ನ ನೋಡ್ಬೋಣ. ನೋಡಿ, ಇದು ಕೇಣಿಯ ಗಣೇಶ ತುಂಬಾ ವಿಶೇಷವಾದದ್ದು. ಯಾಕಂತ ಹೇಳಿದ್ರೆ ತುಂಬಾ ಎತ್ತರದಲ್ಲಿ ಗಣೇಶನ ಏನು ಆದಿಶೇಷನ ಮೇಲೆ ಕೂರಿಸಿದ್ದಾರೆ. ಇದು ಮಾಡೋದಕ್ಕಂತೂ ಮೂರ್ತಿ ಕಲಾಕಾರರಿಗೆ ತುಂಬಾ ಕಷ್ಟವಾಗಿರ್ಬೋದು. ಮತ್ತು ನಾವು ಸಂಘಟಕರನ್ನ ಕೇಳಿದಾಗ ಇದಕ್ಕೆ ಯಾವುದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಉಪಯೋಗಿಸದೆ ಈ ಗಣೇಶನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಫೋಟೋಸ್ನು ಹಾಕಿದ್ದಾರೆ ನೋಡಿ. ಇಲ್ಲಿ ಬ್ಯಾನರ್ ಅನ್ನು ಮಾಡಿ 2012 ಹಿಡಿದು 2022 ಈ ಕೇಣಿ ಊರಿನಲ್ಲಿ ಏನು ಗಣೇಶನ ಕೂರಿಸಿದಾರಲ್ವಾ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಯವರು, ಅದರ ಫೋಟೋಗಳನ್ನು ಇಲ್ಲಿ ನಿಮಗೆ ಕಾಣಸಿಗುತ್ತವೆ. ಹೌದಾ, ಇನ್ನು ಮಹಾಲೆಮ್ಮನೆ ಗಣೇಶ ನಾಮದಾರಿ ಗಣೇಶನ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲಿಗೆ ಹೋಗೋದಕ್ಕೆ ನಾವು ಬಂಡಿ ಬಜಾರ್ಗೆ ಹೋದ ದಾರಿನೇ ಆಗಿದೆ. ಹೋಗುವಾಗ ಬಲಭಾಗದಲ್ಲಿ ಅಂಕೋಲಾ ಅರ್ಬನ್ ಬ್ಯಾಂಕ್ ಮತ್ತು ಶಾರದಾ ಬಟ್ಟೆ ಅಂಗಡಿಯ ನಡುವೆ ಬಲಭಾಗದಲ್ಲಿ ಒಂದು ರಸ್ತೆ ಇದೆ, ಅಲ್ಲಿಂದ ಮುಂದೆ ಹೋಗ್ಬೇಕು. ಇನ್ನು ಅಂಕೋಲಾದ ಜನರು ತಮ್ಮ ಮನೆಯ ಗಣೇಶ ಇರ್ಬೋದು ಅಥವಾ ನಾನು ತೋರಿಸ್ತಿರೋ ಈ ಎಲ್ಲ ಸಾರ್ವಜನಿಕ ಗಣೇಶಗಳಿರ್ಬೋದು ಇವನ್ನೆಲ್ಲ ಮುಗಿಸೋಕೆ ಕೇಣಿ ಹಳ್ಳ ಅಂತ ಇದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗೋದಕ್ಕೆ ಈಗ ನಾನೇನ್ ದಾರಿ ತೋರಿಸ್ತಾ ಇದ್ದೀನಲ್ವಾ ಅದೇ ಮೇನ್ ರೋಡ್ ಆಗಿದೆ. ಗಣೇಶನ್ನ ಇಲ್ಲಿ 5 ದಿನ, 7 ದಿನ, 9 ದಿನ ಮತ್ತು 10ನೇ ದಿನನೂ ಮುಗಿಸೋದಿದೆ. ಮುಳುಗಿಸೋಕೆ ಹೋಗೋ ಸಂದರ್ಭದಲ್ಲಿ ರಸ್ತೆಯ ಎರಡೂ ಬದಿಗಳಲ್ಲಿ ಸಾವಿರಾರು ಜನಗಳು ನೋಡೋಕೆ ನೆರೆದಿರ್ತಾರೆ. ಒಂಥರ ಹಬ್ಬದ ವಾತಾವರಣನೇ ಇರುತ್ತೆ, ನೋಡೋಕೆ ಎರಡು ಕಣ್ಣುಗಳು ಸಾಲಲ್ಲ. ಈಗ ನಾವು ಹೋಗ್ತಾ ಇರೋದು ನಾಮದಾರಿ ಗಣೇಶನ ನೋಡೋಕ್ಕಿಂತ ಮೊದಲು ದಾರಿ ಮಧ್ಯದಲ್ಲಿ ಮಹಾಲೆ ಗಣೇಶ ಸಿಗ್ತಾ ಇದೆ. ನೋಡ್ಕೊಳ್ಳಿ, ಇದು ಮಹಾಲೆ ಮನೆ ಗಣೇಶ, ತುಂಬಾ ಫೇಮಸ್ ಆದಂತ ಗಣೇಶ ಅಂತ ಹೇಳ್ಬೋದು. ಇದಕ್ಕೂ ಒಂದು ಪೂರ್ವ ಇತಿಹಾಸನೂ ಇದೆ. ಬನ್ನಿ, ನೋಡ್ತಾ ಇದೀವಲ್ವಾ, ಇದು ಮಹಾಲೆ ಮನೆ ಗಣೇಶ. ನೋಡೋದಕ್ಕೆ ಅತಿ ಸುಂದರವಾಗಿ ಇದನ್ನ ಅಲಂಕಾರ ಮಾಡಿದ್ದಾರೆ. ಮಹಾಲೆ ಮನೆ ಗಣೇಶ ಆದ್ಮೇಲೆ ನೆಕ್ಸ್ಟ್ ಕಾಂಪೌಂಡ್ ನಲ್ಲಿ ಇರೋ ಗುರು ರಾಘವೇಂದ್ರ ದೇವಸ್ಥಾನದ ಕಾಂಪೌಂಡ್ ನಲ್ಲಿ ಇನ್ನೊಂದು ಗಣೇಶ ಇದೆ, ಅದಕ್ಕೂ ಒಂದು ಕೈ ಮುಗಿದು ಬರೋಣ ಬನ್ನಿ. ಇಲ್ಲಿಂದ ಮುಂದೆ ಸುಮಾರು 100 ಮೀಟರ್ ಸಾಗದ ಮೇಲೆ ಎಡಭಾಗದಲ್ಲಿ ನಮ್ಮದೇ ಸಮಾಜದ ನಾಮಧಾರಿ ಗಣೇಶನ ದರ್ಶನವಾಗುತ್ತೆ. ಈ ವರ್ಷ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಇದೆ. ಗಣೇಶನ ನೋಡಿ ಭಕ್ತಿಭಾವದಿಂದ ಕೈ ಮುಗಿದಾದ ಮೇಲೆ ಇಲ್ಲೇ ಇರುವ ಕೆಲವು ವಿಶೇಷ ಪ್ರದರ್ಶನಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಮುಖ್ಯವಾಗಿ ಕಾಂತಾರ ಫಿಲಂನ ಸ್ತಬ್ಧ ಚಿತ್ರವು ಇದೆ. ಇನ್ನು ದೈವಜ್ಞ ಸಮಾಜದ ಗಣೇಶನ ನೋಡೋದಕ್ಕೆ ನಾವು ಬಸ್ ಸ್ಟ್ಯಾಂಡ್ ನ ಎಡ ತುದಿಯಿಂದ ನೇರವಾಗಿ ಏನು ಕಿತ್ತೂರು ಚೆನ್ನಮ್ಮ ರಸ್ತೆ ಅಂತ ಬರುತ್ತೆ, ಅದರ ಮಾರ್ಗವಾಗಿ ಮುಂದೆ ಹೋದ್ರೆ ನಮಗೆ ದೈವಜ್ಞ ಸಮಾಜದ ಒಂದು ಕಲ್ಯಾಣ ಮಂಟಪ ಸಿಗುತ್ತೆ. ಆ ಕಲ್ಯಾಣ ಮಂಟಪದಲ್ಲೇ ದೈವಜ್ಞ ಸಮಾಜದವರು ಹಲವು ವರ್ಷಗಳಿಂದ ಗಣೇಶನನ್ನು ಕೂರಿಸ್ತಾ ಬಂದಿದ್ದಾರೆ. ನೋಡಿ, ಇದಕ್ಕೆ ಹೋಗ್ತಾ ಇರುವಂತ ದಾರಿಯನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಗಣೇಶನ್ನ ದೈವಜ್ಞ ಸಮಾಜದವರು ಕೂರಿಸಿರುವಂತದ್ದು, ಗಣೇಶನ್ನ ಕೂರಿಸಿದ್ದಾರೆ ನೋಡಿ. ಇನ್ನು ಬಸ್ ಸ್ಟ್ಯಾಂಡ್ ನಿಂದ ಕಣಕಣೇಶ್ವರ ದೇವಸ್ಥಾನದ ಗಣೇಶನನ್ನ ನೋಡೋಕೆ ಹೋಗೋಣ. ಇದು ಸುಮಾರು ಬಸ್ ಸ್ಟ್ಯಾಂಡ್ ನಿಂದ 200 ಮೀಟರ್ ದೂರದಲ್ಲಿದೆ. ಕಾರವಾರ ರಸ್ತೆಯಲ್ಲಿ ನಾವು ಮುಂದೆ ಸಾಗಬೇಕಾಗತ್ತೆ. ಈ ವರ್ಷ ಇದಕ್ಕೆ
49ನೇ ವರ್ಷದ ಸಂಭ್ರಮಾಚರಣೆಯಾಗಿದೆ. ಇದಾದ ಮೇಲೆ ಮುಂದೆ ರಥಬೀದಿಯ ಮುಂದೆ ಸಾಗಿದಾಗ ನಮಗೆ ವೆಂಕಟರಮಣ ದೇವಸ್ಥಾನ ಏನ್ ಸಿಗತ್ತೆ, ಅಲ್ಲಿ ವಿಶೇಷವಾದಂತಹ ಗಣಪತಿಯನ್ನು ಕೂಡಿಸಿದ್ದಾರೆ, ಅದನ್ನ ಸಿಂಧೂರ ಗಣಪತಿ ಅಂತ ಕರೀತಾರೆ. ಬನ್ನಿ ನೋಡಿ.